ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ಸೊ ನಾವಿವಾಗ ಅಮ್ಮನ ಮನೆಯಿಂದ ಕುಮಟಕ್ಕೆ ಬಂದಿದ್ದೀವಿ, ಅಂದರೆ ನಮ್ಮ ಮನೆಗೆ ಬಂದಿದ್ದೀವಿ. ಸೊ ಇವಾಗ ಟೈಮ್ ಬಂದು ಎಷ್ಟು ಗಂಟೆ ಆಯಿತು? ಸೊ ನಾವು ನಿನ್ನೆ ಬಂದ್ವಿ ಇಲ್ಲಿಗೆ, ನಿನ್ನೆ ಈವ್ನಿಂಗ್ ಬಂದ್ವಿ. ಇವಾಗ ಬಂದು ಅರೌಂಡ್ 5:30 ಆಗಿದೆ. ಎಲ್ಲಾನು ಸಡನ್ ಆಗಿ ಪ್ಲಾನ್ ಆಗಿ ಬರ್ತಾ ಇದೀವಿ ಎಲ್ಲೂ, ಅಂದ್ರೆ ಐ ಮೀನ್ ಅಮ್ಮನ ಮನೆಯಿಂದ ಇಲ್ಲಿಗೆ ಬರ್ಬೇಕಾದ್ರೂ ವ್ಲಾಗ್ ಮಾಡೋಣ ಅಂತ ಅನ್ಕೋತೀವಿ. ಬಟ್ ಅದನ್ನು ಏನೋ ಸಡನ್ ಆಗಿ ಪ್ಲಾನ್ ಇಲ್ಲದೆ ಬರೋ ಹಂಗ ಆಗ್ಬಿಡ್ತು. ಪ್ಲಾನ್ ಇಲ್ಲದೆ ಅಲ್ಲ, ಪ್ಲಾನ್ ಇತ್ತು, ಬಟ್ ಏನು ಆಫೀಸ್ ಕೆಲಸ ಇರೋದ್ರಿಂದ ಅಲ್ಲಿ ಕರೆಕ್ಟಾಗಿ ಸಿಗ್ನಲ್ ಬರ್ತಾ ಇರಲಿಲ್ಲ. ಸೊ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಲ್ಲಿಂದ ಬೇಗ ಹೊರಟ್ವಿ. ಸೊ ಇವಾಗ ನಾವು ಒಂದು ನಮ್ಮ ಊರಿನ ಒಂದು ಸ್ಪೆಷಲ್ ಪ್ಲೇಸ್ ಅಥವಾ ಏನು ಸ್ಪೆಷಲ್ ಪ್ಲೇಸ್ ಅಂತಾನೆ ಹೇಳ್ಬೋದು, ಆ ಪ್ಲೇಸ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೀವಿ. ಐ ಮೀನ್ ನಾವು ಹೋಗ್ತಾ ಇದೀವಿ. ಅದು ಯಾವ ಪ್ಲೇಸ್ ಅಂತಂದ್ರೆ ಅದಕ್ಕೆ ಕುಮಟಾ ಬೀಚ್ ಅಂತ ಹೇಳ್ತಾರೆ, ಇಲ್ಲ ವನ್ನಳ್ಳಿ ಬೀಚ್ ಅಂತಾನೂ ಕರೀತಾರೆ. ಸೊ ಆ ಬೀಚ್ಗೆ ನಿಮ್ಮನ್ನ ಇವತ್ತು ನಾವು ಕರ್ಕೊಂಡು ಹೋಗ್ತಾ ಇದೀವಿ. ಸನ್ಸೆಟ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಅಲ್ಲಿಂದ? ಹಾ, ಸನ್ಸೆಟ್ ಕಾಣಿಸುತ್ತೆ. ಆ ಬೀಚ್ ಅಂತಂದ್ರೆ ಅದು ಹೆಂಗೆ ಅಂತಂದ್ರೆ ವ್ಯೂ, ಅಲ್ಲಿ ವ್ಯೂ ಅಷ್ಟೇ ನಿಮ್ಗೆ ನೋಡಕ್ ಸಿಗೋದು, ಬಂಡೆಗಳಿದಾವೆ, ವ್ಯೂ ಕಾಣಿಸುತ್ತೆ ನಿಮ್ಗೆ, ಒಳ್ಳೆ ವ್ಯೂ ಇದೆ, ತುಂಬಾನೇ ಚೆನ್ನಾಗಿರುವಂತ ಏನು ಲ್ಯಾಂಡ್ಸ್ಕೇಪ್ ವ್ಯೂ ಇದೆ. ಹಂಗಂತ ಬೀಚ್ಗೆ ಹೋಗಕ್ಕಾಗಲ್ಲ ಅಲ್ಲಿ ಆ ವ್ಯೂ ಪಾಯಿಂಟ್ ಅಲ್ಲಿ, ಅಲ್ಲೇ ಪಕ್ಕದಲ್ಲಿ ಕೆಳಗಡೆ ಹೋದ್ರೆ ಅಲ್ಲಿ ಬೀಚಲ್ಲೂ ಕೂಡ ಆರಾಮ್ಸೆ ಏನು ಓಡಾಡ್ಬೋದು, ಬೀಚಲ್ಲೂ ಆಟ ಆಡ್ಬೋದು. ಹೌದು, ಏನು ಇಲ್ಲಿ ನಾರ್ಮಲ್ ಆಗಿ ಇಲ್ಲೊಂದು 3-4 ಬೀಚ್ ಇದೆ ಅಂತ ಅನ್ಸುತ್ತೆ ಕುಮಟಾದಲ್ಲಿ ಅಲ್ವಾ? ಹಾ, 3-4 ಅಲ್ಲ, ತುಂಬಾ ಇದೆ. ಅದೆಲ್ಲಕ್ಕಿಂತ ಇದು ಸ್ವಲ್ಪ ಚೆನ್ನಾಗಿದೆ ಅಂದ್ರೆ ವ್ಯೂ ಚೆನ್ನಾಗಿದೆ ಮೇಲ್ಗಡೆಯಿಂದ ನೋಡೋದು ವ್ಯೂ. ನಾನು ನೋಡಿರೋ ನಾನು ನೋಡಿರೋದೇ 2-3 ಅಂತ ಅನ್ಸುತ್ತೆ. ಬಟ್ ನಮ್ಮ ಮನೆ ಪಕ್ಕದಲ್ಲೇ ಒಂದು ಬೀಚ್ ಇದೆ, ಹೊಲಗದ್ದೆ ಬೀಚ್ ಅಂತ ಹೇಳ್ತಾರೆ. ಇದು ಲೈಕ್ ಏನು ತುಂಬಾನೇ ಲಾಂಗ್ ಸ್ಟ್ರೆಚ್, ಲೈಕ್ 13 kilometers ಒಂದೇ ಒಂದು ಬೀಚ್ ಇರೋದು, ಮಧ್ಯದಲ್ಲಿ ಏನು ಒಂದು ಗುಡ್ಡ ಆಗ್ಲಿ ಏನು ಇಲ್ಲ, ಈ ಕಡೆಯಿಂದ ಆ ಕಡೆ ಕಣ್ಣು ಇಟ್ಕಲ್ಲ ಅಷ್ಟು ಒಂದೇ ಸ್ಟ್ರೆಚ್ ಇರುವಂತ ಬೀಚ್ ಕೂಡ ಇದೆ. ನಮ್ಮ ಮನೆ ಪಕ್ಕದಲ್ಲೇ ಇದೆ ಅದು 500 meters ಅಲ್ಲಿ. ಅಲ್ಲಿಗೆ ಇನ್ನೊಂದಿನ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ನಾವು, ಇನ್ನೊಂದಿನ ತೋರಿಸ್ತೀವಿ ಹೇಗಿದೆ ನಮ್ಮ ಬೀಚ್ ಅಂತ. ಇದು ಬಂದು ನಮ್ಮ ಮನೆಯಿಂದ ಒಂದು 3-4 kilometers ಆಗುತ್ತೆ. ಇನ್ನು ಕುಮಟಾ ಬೀಚ್ ಅಂತ ಹೇಳ್ತಾರೆ. ಸೊ ಶಾರ್ಟ್ಕಟ್ ಅಲ್ಲಿ ಹೋದ್ರೆ ಅಷ್ಟೇ 3-4 kilometers. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ, ಬನ್ನಿ ಅದನ್ನ ತೋರಿಸ್ತೀವಿ ನಿಮ್ಗೆ ಹೇಗಿದೆ ಅಂತ. ಸ್ಪೆಷಲ್ ಅಂದ್ರೆ ಮತ್ತೆ ಉಳಿದಿದ್ದು ಯಾವ ಬೀಚಲ್ಲೂ ಏನು ತಿಂಡಿ ಸಿಗಲ್ಲ. ಈ ಬೀಚ್ ಅಲ್ಲಿ ಸ್ವಲ್ಪ ಸ್ವೀಟ್ ಕಾರ್ನು ಐಸ್ ಕ್ರೀಮ್ ಅದನ್ನೆಲ್ಲ ಇಟ್ಕೊಂಡಿರ್ತಾರೆ. ಮೋಸ್ಟ್ಲಿ ವೀಕೆಂಡ್ ಅಷ್ಟೇ ಇರುತ್ತೆ ಅನ್ಕೋತೀವಿ, ಇವತ್ತು ಫ್ರೈಡೇ ಆಗಿರೋದ್ರಿಂದ ಗೊತ್ತಿಲ್ಲ ಇದ್ರೂ ಇರ್ಬೋದು. ಆಕ್ಚುಲಿ ಅದು ಇರುತ್ತೆ ಅಂತಾನೆ ಬಂದಿದ್ದೀನಿ, ನೋಡೋಣ ಇದೆಯಾ ಅಥವಾ ಇಲ್ವಾ ಅಂತ. ಸ್ವಲ್ಪ ನೆನ್ ಹೋಗ್ಬಿಟ್ಟು ನಿಮ್ಗೆ ಪ್ಲೇಸ್ ಅನ್ನ ತೋರಿಸ್ತೀವಿ. ಫ್ರೆಂಡ್ಸ್, ವಿ ಆರ್ ಟುಡೇ ವೆರಿ ಲಕ್ಕಿ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ನೋಡಿ, ನೀವು ನೋಡಬಹುದು ಸೂರ್ಯನ ಬೆಳಕು ಇನ್ನು ಮೇಲೇನೆ ಇದೆ, ಇನ್ನ ಸನ್ಸೆಟ್ಗೆ ಸ್ವಲ್ಪ ಟೈಮ್ ಇದೆ. ಸೊ ನಾನು ಏನು ಆಫೀಸ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಸನ್ಸೆಟ್ ಎಲ್ಲ ಸಿಗಲ್ಲ ಅಂತ ಅನ್ಕೋತಿದ್ದೆ. ಸೊ ಹಾಗೆ ಅರ್ಜೆಂಟಲ್ಲಿ ಓಡಿ ಓಡಿ ಬಂದ್ವಿ, ಬಟ್ ಲಕ್ಕಿಲಿ ಏನು ಬಿಸಿಲಿದೆ ಇವತ್ತು, ಯಾವುದೇ ಮೋಡ ಅಥವಾ ಮಳೆ ಲಕ್ಷಣ ಕಾಣಿಸ್ತಾ ಇಲ್ಲ. ನೀವು ನೋಡಬಹುದು ಎಷ್ಟು ಸೂರ್ಯನ ಬೆಳಕು ಹೇಗಿದೆ, ಲೈಕ್ ಸೂರ್ಯ ಮೇಲ್ಗಡೆನೆ ಇದ್ದಾನೆ ಇನ್ನು. ಸೊ ವಿಲ್ ಎಂಜಾಯ್ ದ ಸನ್ಸೆಟ್ ಟುಡೇ. ಸ್ನೇಹಿತರೆ, ಇದೇ ನೋಡಿ ನಮ್ಮ ಏನು ಕುಮಟಾ ಬೀಚ್ ಅಂತ ಹೇಳಿದ್ನಲ್ಲ ಅದೇನೆ. ಸೊ ಇದು ನೋಡಿ ಎಷ್ಟು ಸುಂದರವಾಗಿದೆ ಅಂತ, ಸೂರ್ಯ ನಿಧಾನಕ್ಕೆ ಮುಳುಗ್ತಾ ಇದ್ದಾನೆ. ಸೊ ವೀಕ್ ಡೇಸ್ ಆಗಿದ್ದಕ್ಕೆ ಆದ್ರೂ ಸುಮಾರು ಜನ ಬಂದಿದ್ದಾರೆ ಇವತ್ತು ಫ್ರೈಡೇ ಅಂತ, ಇಲ್ಲಾಂತಂದ್ರೆ ನಾರ್ಮಲ್ ಆಗಿ ತುಂಬಾನೇ ಜನ ಇರ್ತಾರೆ ವೀಕೆಂಡ್ ಅಂತೂ. ಫ್ರೆಂಡ್ಸ್, ಜಸ್ಟ್ ಇವಾಗ ಸನ್ಸೆಟ್ ಆಯಿತು, ಅದನ್ನ ನೋಡ್ಕೊಂಡು ಬಂದ್ವಿ, ಕಣ್ಣು ತುಂಬ್ಕೊಂಡು ಬಂದ್ವಿ ಅಂತ ಹೇಳ್ಬೋದು.
ಸೊ ಸಖತ್ತಾಗಿತ್ತು. ಅದನ್ನ ನೋಡಿ ಅಲ್ಲೇ ಆ ಕಡೆ ಕುತ್ಕೊಂಡಿದ್ವಿ ನಾವು ಇವಾಗ. ಸೊ ಇಲ್ಲಿ ಇನ್ನೊಂದು ಕಡೆ ಬೆಂಚಸ್ ಎಲ್ಲ ಹಾಕಿರ್ತಾರೆ, ಅಲ್ಲಿ ಕುತ್ಕೊಂಡು ನೀವು ಟೈಮ್ ಪಾಸ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಸನ್ಸೆಟ್ ನೋಡ್ಬೋದು. ತುಂಬಾನೇ ಚೆನ್ನಾಗಿ ಏನು ಗಾಳಿ ಬೀಸ್ತಾ ಇದೆ, ತಂಪಾದ ಗಾಳಿ ಬೀಸ್ತಾ ಇದೆ, ಏನು ಕೆಂಪಾದ ಆಕಾಶ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಆಯಿತು, ಸನ್ಸೆಟ್ ಆಯಿತು, ಬಟ್ ಇನ್ನೂ ಬೆಳಕಿದೆ, ಇನ್ನೂ ಸ್ವಲ್ಪ ಹೊತ್ತು ಬೆಳಕಿರುತ್ತೆ ಹೀಗೇನೆ. ಸೊ ನಾವು ಇಲ್ಲೇ ಮೇಲ್ಗಡೆ ಹೋಗ್ಬಿಟ್ಟು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಇಲ್ಲಿಂದ ಹೊರಡ್ತೀವಿ. ನಾನು ಬರೋವಾಗಲೇ ಹೇಳಿದ್ದೆ ಅಲ್ವಾ, ಏನು ತಿಂಡಿ ಅಂಗಡಿ ಎಲ್ಲ ಇರುತ್ತೆ ಇಲ್ಲಿ, ಸ್ವೀಟ್ ಕಾರ್ನ್ ಎಲ್ಲ ಬಂದಿರುತ್ತೆ ಅಂತ. ಅನ್ಫಾರ್ಚುನೇಟ್ಲಿ ಇವತ್ತು ಇನ್ನೂ ಬಂದಿಲ್ಲ ಅನ್ನೋ ಹಂಗೆ ಒಂದು ಐಸ್ ಕ್ರೀಮ್ ಏನಂತಾರೆ ಕುಲ್ಫಿ ಥರ ಇರುತ್ತಲ್ವ, ಅದೊಂದು ಶಾಪ್ ಥರ ಬಂದಿದೆ. ಅದು ಬಿಟ್ಟರೆ ಏನೂ ಬಂದಿಲ್ಲ ಇವತ್ತು. ನಾರ್ಮಲಾಗಿ ಸ್ವೀಟ್ ಕಾರ್ನ್ ಎಲ್ಲ ಇರ್ತಾ ಇತ್ತು, ಸ್ವೀಟ್ ಕಾರ್ನ್ ಇರ್ತಾ ಇತ್ತು, ಆಮೇಲೆ ಇನ್ನು ಬೊಂಬೈ ಮಿಠಾಯಿ ಅಂತ ಹೇಳ್ತಾರೆ. ಇಲ್ಲ ಅದು ವೀಕೆಂಡ್ ಇರುತ್ತೆ, ವೀಕೆಂಡ್ ಸ್ಯಾಟರ್ಡೆ ಸಂಡೇ ಮಾತ್ರ ಬರ್ತಾರೆ ಅನ್ಸುತ್ತೆ ಅವ್ರು, ಯಾಕೆಂದರೆ ನಾರ್ಮಲಾಗಿ ಜನ ಬರೋದು ಆ ಟೈಮಿಗೆ, ವೀಕ್ ಡೇಸ್ ಎಲ್ಲ ಯಾರೂ ಇರಲ್ಲ ಇಲ್ಲಿ, ನೋಡ ನಡೀತಾ ಇರುತ್ತೆ. ಸೊ ಅವ್ರು ಬಂದರು ಅವ್ರಿಗೆ ಬಿಸ್ನೆಸ್ ಇರಲ್ಲ ಅಂತ, ಮೋಸ್ಟ್ಲಿ ಅವರು ವೀಕೆಂಡ್ ಅಷ್ಟೇ ಬರ್ತಾರೆ. ಬಟ್ ಇವತ್ತು ಜನ ಸ್ವಲ್ಪ ಬಂದಿದ್ದಾರೆ, ಏನು ಅಂಗಡಿ ಥರ ಏನು ಬಂದಿಲ್ಲ, ಸುಮ್ಮನೆ ಬಂದು ಆರಾಮಾಗಿ ಟೈಮ್ ಪಾಸ್ ಮಾಡಿಕೊಂಡು ಬೀಚನ್ನು ಏನಂತರ ಬೀಚಿನ ಪ್ರಕೃತಿಯನ್ನು ಸವಿಬೋದು ಅಷ್ಟೇ, ಅದು ಬಿಟ್ಟರೆ ಮತ್ತೇನಿಲ್ಲ. ಸಖತ್ತಾಗಿದೆ ವ್ಯೂ ಅಂತೂ, ಸಖತ್ತಾಗಿರುತ್ತೆ, ಫುಲ್ ಗಾಳಿ ಬರ್ತಾ ಇರತ್ತೆ, ಮೈಂಡ್ ರಿಲೀಫ್ ಆಗುತ್ತೆ ಅಲ್ಲಿ ಬಂದು ಕುತ್ಕೊಂಡ್ವಿ ಅಂತಂದರೆ. ಸೊ ನಾರ್ಮಲಾಗಿ ಮನೇಲಿರ್ತೀವಿ, ವರ್ಕ್ ಮಾಡ್ತಾ ಇರ್ತೀವಿ, ಅದೆಲ್ಲ ಆಯ್ತಲ್ವ. ಸೊ ಇಲ್ಲಿ ಬಂದು ಆರಾಮಾಗಿ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ. ಇನ್ನು ಚಿಕ್ಕ ಮಕ್ಳು ಕರ್ಕೊಂಡು ಬಂದರೆ ನೀವು ಅಂತಂದರೆ ಪುಟಾಣಿ ಪಾರ್ಕ್ ಥರ ಇದೆ, ಜಾರುಬಂಡಿ, ಜೋಕಾಲಿ ಅದೆಲ್ಲ ಇರುತ್ತೆ. ಸೊ ನೀವು ಅಲ್ಲೂ ಕೂಡ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇನ್ನು ವೆಹಿಕಲ್ ಪಾರ್ಕಿಂಗ್ ಮಾಡುವಲ್ಲಿ ಕೂಡ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಕಾರ್ ತೊಗೊಂಡು ಬರ್ಬೋದು ಅಥವಾ ಬೈಕ್ ತೊಗೊಂಡು ಬರ್ಬೋದು, ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಅಲ್ಲಿ. ಆ ಬೆಂಚಸ್ ಇರುತ್ತೆ ಅಲ್ಲಿ ಕುತ್ಕೊಂಡು ಅಲ್ಲಿ ಆರಾಮಾಗಿ ಕೂಡ ನೀವು ಟೈಮ್ ಪಾಸ್ ಅನ್ನ ಮಾಡ್ಕೋಬಹುದು. ಚೆನ್ನಾಗಿ ನೀವು ನಮ್ಮೂರಿಗೆ ಕುಮ್ಟಾಕ್ಕೆ ಬಂದಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಈ ಪ್ಲೇಸ್ಗೆ ಬರಲೇಬೇಕು ನೀವು. ಕುಮ್ಟಾ ಬೀಚ್ ಅಂತ ತುಂಬಾನೇ ಫೇಮಸ್ ಇದೆ, ನೀವು ಕುಮ್ಟಾ ಬೀಚ್ ಅಂತ ಗೂಗಲ್ ಹೊಡೆದ್ಬಿಟ್ರೆ ಸಾಕು, ಅದು ಇಲ್ಲಿಗೆ ತಗೊಂಡ್ಬರುತ್ತೆ. ಸೊ ತುಂಬಾನೇ ಚೆನ್ನಾಗಿದೆ ಇಲ್ಲಿ, ನೀವು ಬಂದ್ರಿ ಅಂತಂದ್ರೆ ಏನು ಕುಮ್ಟಾ ಬಂದ್ರಿ ಅಂತಂದ್ರೆ ಯು ಶುಡ್ ನಾಟ್ ಮಿಸ್ ದಿಸ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಬನ್ನಿ ಇವಾಗ ಅಲ್ಲಿ ಬೆಂಚಸ್ ಇರೋ ಕಡೆ ಹೋಗೋಣ ನಾವು. ಫ್ರೆಂಡ್ಸ್ ಇವಾಗ ಟೈಮ್ ಬಂದು 10:30 ಆಗಿದೆ, ನಾನು ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಿಕಾಸ್ ಅವಾಗ ಅಲ್ಲಿ ಬೀಚಲ್ಲಿ ಇರುವಾಗ ತುಂಬ ಕತ್ಲೆ ಆಗಿಬಿಡ್ತು, ಅಲ್ಲಿ ಬೆಳಕಿರಲಿಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋನ ಎಂಡ್ ಮಾಡೋಕ್ಕಾಗಿರಲಿಲ್ಲ. ನಾವು ಹಾಗೇನೆ ಸ್ವಲ್ಪ ಹೊತ್ತು ಬೀಚಲ್ಲಿ ಕುತ್ಕೊಂಡ್ವಿ, ಮೋಸ್ಟ್ಲಿ 1 hour 1.5 hour ಆಗಿರಬೇಕು ಅಂತ ಅನ್ಕೋತೀನಿ. ತಂಪಾಗಿ ಗಾಳಿ ಬೇರೆ ಬರ್ತಾ ಇತ್ತಲ್ವಾ, ಸೊ ಹಾಗೆ ಮಾತಾಡ್ತಾ ಹರಟೆ ಹೊಡಿತಾ ಕುತ್ಕೊಂಡ್ಬಿಟ್ವಿ. ಅದರಲ್ಲೂ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ಏನು ತಿಂಡಿ ಬಂದಿರಲಿಲ್ಲ, ಇವನ್ ಏನು ಸ್ವೀಟ್ ಕಾರ್ನ್ ಆಗಿರ್ಬೋದು ಅಥವಾ ಆ ಬೊಂಬೈ ಮಿಠಾಯಿ ಏನೂ ಬಂದಿರಲಿಲ್ಲ. ಅಷ್ಟೊತ್ತಿಗೆ ಬೇರೆ ನನಗೆ ಹಶುವಾಗ್ತಾ ಇತ್ತು. ಸೊ ಹಾಗೇನೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಏನಾದ್ರು ತಿಂಡಿ ತಿನ್ಕೊಂಬರೋಣ, ಸ್ನ್ಯಾಕ್ಸ್ ತಿನ್ಕೊಂಬರೋಣ ಅಂತ ಅನ್ಕೊಂಡ್ವಿ. ಎಲ್ಲೇ ಒಂದ್ ಕಡೆ ಕುಮ್ಟಾದಲ್ಲೇ ಒಂದ್ ಕಡೆ ಏನು ಪಾಸ್ತಾನ ತುಂಬಾ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ಸೊ ಅದನ್ನ ತಿನ್ಕೊಂಬರೋಣ ಅಂತ ಹೋದ್ವಿ. ಅದನ್ನ ತಿನ್ಕೊಂಡು ಹಾಗೇನೆ ಜ್ಯೂಸ್ ಕುಡ್ಕೊಂಡು ನಾವು ಮನೆಗೆ ಬಂದ್ಬಿಟ್ವಿ. ಮನೆಗೆ ಬಂದ್ಮೇಲೆ ಮತ್ತೆ ಯಾವುದೇ ರೀತಿ ವಿಡಿಯೋನ ಶೂಟ್ ಮಾಡಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಇವತ್ತಿನ ಪುಟ್ಟ ವ್ಲಾಗ್. ನಮ್ಮ ವಿಡಿಯೋ ಅಥವಾ ನಮ್ಮ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೆ ನಮ್ಮ ವಿಡಿಯೋಸ್ ಅನ್ನ ಶೇರ್ ಮಾಡಿ, ನಮ್ಮನ್ನ ಇನ್ನಷ್ಟು ಸಪೋರ್ಟ್ ಮಾಡಿ. ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಗುಡ್ ನೈಟ್.